ನಮಸ್ಕಾರ ಮೆಟ್ರೋ 9 ಕನ್ನಡ ನ್ಯೂಸ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ ನಾನು ಅಶ್ವಿನಿ ಸಿದ್ದೇಶ್ ಭಾರತ ಸರ್ಕಾರ ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ರಫೇಲ್ ವಿಮಾನಗಳ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಗಡಿಯಲ್ಲಿ ಚೀನಾ ಕ್ಯಾತೆ ತೆಗಿತಾ ಇರೋ ಹೊತ್ತಲ್ಲೇ ಅತ್ಯಂತ ಶಕ್ತಿಶಾಲಿ ರಫೇಲ್ ಯುದ್ಧ ವಿಮಾನಗಳು ಭಾರತದ ಬತ್ತಳಿಕೆ ಸೇರಲು ಬರುತ್ತಿವೆ ಇಂದು ಫ್ರಾನ್ಸ್ನ ಮೆರಿಗ್ನಾಕ್ ನಿಂದ 5 ರಫೇಲ್ ಜೆಟ್ ಗಳು ಟೇಕ್ ಆಫ್ ಆಗಿವೆ ಜುಲೈ 29ರಂದು ಹರಿಯಾಣದ ಅಂಬಾಲಾಗೆ ಈ ಯುದ್ಧ ವಿಮಾನಗಳು ಬಂದಿಳಿಯಲಿವೆ ಇದರ ನಡುವೆ ಒಮ್ಮೆ ಮಾತ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ವಿಮಾನಗಳು ನಿಲುಗಡೆ ಆಗಲಿವೆ ಈ ವೇಳೆ ಫ್ರೆಂಚ್ ವಾಯುಸೇನೆಯ ಟ್ಯಾಂಕರ್ 5 ಜೆಟ್ ಗಳಿಗೆ ಇಂಧನ ತುಂಬಿಸಲಿದೆ ಅಗತ್ಯವಿದ್ದರೆ ಈ ವಿಮಾನಗಳನ್ನು ಒಂದೇ ವಾರದೊಳಗೆ ನಿಯೋಜನೆ ಮಾಡಬಹುದು ಎನ್ನಲಾಗಿದೆ ಭಾರತದಲ್ಲಿ ಮೊದಲ ಬಾರಿಗೆ ಲಾಕ್ ಡೌನ್ ಘೋಷಣೆಯಾಗಿ 4 ತಿಂಗಳು ಕಳೆದಿವೆ 4 ತಿಂಗಳಿಂದಲೂ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಆದರೆ ವಿದೇಶಗಳಲ್ಲಿ ಸಿಲುಕಿರುವ ಭಾರತೀಯರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು ವಂದೇ ಭಾರತ್ ಮಿಷನ್ ಅಡಿ ವಿಶೇಷ ವಿಮಾನಗಳನ್ನು ಕಳುಹಿಸಲಾಗುತ್ತಿದೆ ಇದೀಗ ವಂದೇ ಭಾರತ್ ಮಿಷನ್ 5ನೇ ಹಂತ ಆಗಸ್ಟ್ 1ರಿಂದ ಆರಂಭವಾಗಲಿದೆ ಭಾರತ ಸರ್ಕಾರ ಮತ್ತೆ 47 ಚೀನಿ ಆಪ್ಗಳನ್ನು ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿದೆ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ನಲ್ಲಿ ಚೀನಾದ ಕಿರಿ ಕಡಿಮೆ ಆಗದ ಹಿನ್ನೆಲೆಯಲ್ಲಿ ಕಠಿಣ ರೂಪ ತಾಳಿರುವ ಭಾರತ ಮತ್ತೊಮ್ಮೆ ಡಿಜಿಟಲ್ ಸ್ಟ್ರೈಕ್ ಮಾಡಿದೆ ಈ ಮೂಲಕ ಒಟ್ಟು 106 ಆಪ್ಗಳನ್ನು ಭಾರತ ಬ್ಯಾನ್ ಮಾಡಿದೆ ಅಲ್ಲದೆ ಇನ್ನೂ 250 ಚೀನಿ ಆಪ್ಗಳನ್ನು ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಪರಿಶೀಲಿಸುತ್ತಾ ಇದೆ ಎನ್ನಲಾಗಿದೆ ರಷ್ಯಾ ಚೀನಾಗೆ S-400 ಕ್ಷಿಪಣಿ ವಿತರಣೆಯನ್ನ ನಿಲ್ಲಿಸಲಾಗಿದೆ ಎನ್ನುವ ಮಾಹಿತಿ ತಿಳಿದುಬಂದಿದೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ತಿಳಿಸಿದ್ದು ಇದೇ ವೇಳೆ ಚೀನಾ ತಮಗೆ ಆಗಿರುವ ನೋವಿನ ಬಗ್ಗೆ ಹೇಳಿಕೊಂಡಿದೆ ಮತ್ತೊಂದು ದೇಶದ ಒತ್ತಡದಲ್ಲಿ ರಷ್ಯಾ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಿಕೊಂಡಿದೆ S-400 ಅನ್ನು ವಿಶ್ವದ ಅತ್ಯುತ್ತಮ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಎಂದು ಪರಿಗಣಿಸಲಾಗಿದೆ ಮತ್ತು ರಷ್ಯಾವನ್ನ ಹೊರತುಪಡಿಸಿ ಚೀನಾ ಮಾತ್ರ ಕಡಿಮೆ ಘಟಕಗಳನ್ನು ಹೊಂದಿದೆ ಅಂದ ಹಾಗೆ ಭಾರತವು ಕೂಡ S-400 ಕ್ಷಿಪಣಿಯನ್ನ ಪಡೆದುಕೊಳ್ಳಲಿದ್ದು ಭಾರತವು ಈ ವರ್ಷ ತನ್ನ ಮೊದಲ ಸಾಗಾಣೆಯನ್ನ ಪಡೆದುಕೊಳ್ಳಲಿದೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗುವವರೆಗೂ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಎಂದು ಮಾಜಿ ಸಿಎಂ ಎನ್ಸಿಪಿ ನಾಯಕ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ಆರ್ಟಿಕಲ್ 370 ರದ್ದತಿಗೆ 1 ವರ್ಷವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಒಮರ್ ಅಬ್ದುಲ್ಲಾ ನರೇಂದ್ರ ಮೋದಿ ಸರ್ಕಾರವನ್ನ ಟೀಕಿಸಿ ಮಾತನಾಡಿದ್ದಾರೆ ಅಧಿಕಾರ ಹೊಂದಿದ್ದ ಜಮ್ಮು ಕಾಶ್ಮೀರದ ವಿಧಾನಸಭೆಗೆ ಸದಸ್ಯನಾಗಿದ್ದವನು ಈಗ ಅಧಿಕಾರವೇ ಇಲ್ಲದಂತಿರುವ ವಿಧಾನಸಭೆಗೆ ಸದಸ್ಯನಾಗುವುದಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿದ್ದಾರೆ ರಾಜ್ಯವಾಗಿದ್ದ ಜಮ್ಮು ಕಾಶ್ಮೀರವನ್ನ ಇಬ್ಬಾಗ ಮಾಡಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದು ಆಘಾತವಾಗಿತ್ತು ಈ ರೀತಿ ಮಾಡಿದ್ದು ರಾಜ್ಯಕ್ಕೆ ಮಾಡಿದ ಅಪಮಾನವಾಗಿದೆ ಎಂದು ಒಮರ್ ಅಬ್ದುಲ್ಲಾ ಅಭಿಪ್ರಾಯಪಟ್ಟಿದ್ದಾರೆ ರಾಜಸ್ಥಾನ ಕಾಂಗ್ರೆಸ್ ಬಿಕ್ಕಟ್ಟಿಗೆ ತಿರುವು ಸ್ಪೀಕರ್ ಅರ್ಜಿ ವಾಪಸ್ ರಾಜಸ್ಥಾನ ಕಾಂಗ್ರೆಸ್ ಬಿಕ್ಕಟ್ಟಿಗೆ ಮಹತ್ವದ ತಿರುವು ಸಿಕ್ಕಿದೆ ವಿಧಾನಸಭೆ ಸ್ಪೀಕರ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಸಚಿನ್ ಪೈಲಟ್ ಸೇರಿದಂತೆ 19 ಶಾಸಕರ ಅನರ್ಹತೆ ವಿಚಾರ ಮುಂದೇನಾಗಲಿದೆ ಎಂಬುದು ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಬಂಡಾಯ ಶಾಸಕರನ್ನ ಅನರ್ಹಗೊಳಿಸಲು ನೀಡಿದ ನೋಟಿಸ್ ಕುರಿತು ಯಾವುದೇ ಕ್ರಮ ಕೈಗೊಳ್ಳದಂತೆ ರಾಜಸ್ಥಾನ ಹೈಕೋರ್ಟ್ ಸ್ಪೀಕರ್ಗೆ ಸೂಚನೆಯನ್ನು ನೀಡಿತ್ತು ಹೈಕೋರ್ಟ್ ಆದೇಶವನ್ನ ಸ್ಪೀಕರ್ ಸಿಪಿ ಜೋಶಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದರು ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನ ಸೋಮವಾರಕ್ಕೆ ಕಾಯ್ದಿರಿಸಿತ್ತು ಆದರೆ ಇಂದು ಬೆಳಗ್ಗೆ ನ್ಯಾಯಾಲಯದ ಕಲಾಪ ಆರಂಭವಾದಾಗ ಸ್ಪೀಕರ್ ಪರ ವಕೀಲ ಕಪಿಲ್ ಸಿಬಲ್ ಅರ್ಜಿಯನ್ನ ವಾಪಸ್ ಪಡೆದರು ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಉಗ್ರರ ಬೃಹತ್ ಜಾಲ ಪತ್ತೆಯಾಗಿದ್ದು ಪೊಲೀಸರು ದುಷ್ಕರ್ಮಿಗಳಿಂದ 10 ಕೆಜಿ ಬ್ರೌನ್ ಶುಗರ್ ಮದ್ದುಗುಂಡು ಮತ್ತು 2 ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಖಚಿತ ಮಾಹಿತಿ ಹಾಗೂ ಸೇನೆಯ ಮೂಲಕ ತಂಗ್ದರ್ ಸಮೀಪದ ಸದ್ನಾ ಪಾಸ್ ಬಳಿ ಇದ್ದ ಮಾದಕ ವಸ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕಾರ್ಯಾಚರಣೆಯಲ್ಲಿ 3ರನ್ನು ಬಂಧಿಸಲಾಗಿದೆ ಬಂಧಿತರ ಪೈಕಿ ಬರ್ಷೀರ್ ಅಹಮದ್ ಶೇಖ್ ಮತ್ತು ಅಬ್ದುಲ್ ಅಮೀರ್ ಶೇಖ್ ಎಂದು ಇಬ್ಬರನ್ನು ಗುರುತಿಸಲಾಗಿದೆ ಕೇಂದ್ರ ಸರ್ಕಾರ ಯುಸಿ ಬ್ರೌಸರ್ ಆಪ್ ಅನ್ನು ಸಹ 27 ಆಪ್ ಬ್ಯಾನ್ ನಲ್ಲಿ ನಿಷೇಧಿಸಿದೆ ಈ ಮಧ್ಯೆ ಯುಸಿ ಬ್ರೌಸರ್ ನ ಮಾತೃ ಸಂಸ್ಥೆ ಆಲಿಬಾಬಾ ಹಾಗೂ ಅದರ ಮಾಲೀಕ ಜಾಕ್ಮಾ ಸೇರಿದಂತೆ 12 ಜನರ ವಿರುದ್ಧ ಗುರುಗ್ರಾಮದ ಜಿಲ್ಲಾ ಸಿವಿಲ್ ಜಡ್ಜ್ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಕೋರ್ಟ್ ನಲ್ಲಿ ವಕೀಲರ ಮೂಲಕ ಇದೇ 29ರಂದು ಹಾಜರಿರಬೇಕೆಂದು ಸೂಚಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕಂಪನಿಯ ಮಾಜಿ ನೌಕರ ಯುಸಿ ಬ್ರೌಸರ್ ನ ಯುಸಿ ನ್ಯೂಸ್ ನಲ್ಲಿ ಸುಳ್ಳು ಸುದ್ದಿಗಳನ್ನು ಪ್ರಕಟಿಸಲಾಗ್ತಾ ಇದೆ ಹಾಗೂ ಚೀನಾಕ್ಕೆ ವಿರುದ್ಧವಾದುದಕ್ಕೆ ಸೆನ್ಸಾರ್ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ರು ಹೀಗೆ ಆರೋಪಿಸಿದ್ದ ಪುಷ್ಪೇಂದ್ರ ಸಿಂಹ ಪರಮಾರ್ ಜಿಲ್ಲಾ ಕೋರ್ಟ್ನಲ್ಲಿ ಕಂಪನಿ ವಿರುದ್ಧ ಕೇಸ್ ಅನ್ನು ದಾಖಲಿಸಿದ್ರು ಗುರುದ್ವಾರದಲ್ಲಿ ಅಪಹೃತರಾಗಿದ್ದ ನಿದಾನ್ ಸಿಂಗ್ ಸೇರಿ 11 ಮಂದಿ ದೆಹಲಿಗೆ
ಗುರುದ್ವಾರದಿಂದ ಅಪಹೃತರಾಗಿದ್ದ ನಿದಾನ್ ಸಿಂಗ್ ಸೇರಿ ಸಿಖ್ ಸಮುದಾಯದ ಒಟ್ಟು 11 ಮಂದಿ ದೆಹಲಿಗೆ ಬಂದಿದ್ದಾರೆ. ಅಫ್ಘಾನಿಸ್ತಾನದ ಸಿಖ್ ಸಮುದಾಯದ 11 ಮಂದಿಗೆ ಕಾಬೂಲ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯು ಅಲ್ಪಾವಧಿಯ ವೀಸಾವನ್ನು ನೀಡಿದೆ. ಕಳೆದ ತಿಂಗಳು ಗುರುದ್ವಾರದ ಪಾಕ್ತಿಯಾ ಪ್ರದೇಶದಲ್ಲಿ ಅಪಹೃತರಾಗಿದ್ದ ನಿದಾನ್ ಸಿಂಗ್ ಸಚ್ದೇವ ಅವರನ್ನು ಕೂಡ ಕರೆತರಲಾಗುತ್ತಿದೆ. ಅಫ್ಘಾನಿಸ್ತಾನದಲ್ಲಿರುವ ಹಿಂದೂ ಹಾಗೂ ಸಿಖ್ಖರಿಗೆ ಜೀವ ಭಯವಿದ್ದು ಅವರನ್ನು ಭಾರತಕ್ಕೆ ಕರೆಸಿಕೊಳ್ಳಲು ಭಾರತೀಯ ವಿದೇಶಾಂಗ ಸಚಿವಾಲಯ ಮುಂದಾಗಿದೆ. ಇಷ್ಟೊತ್ತು ನ್ಯೂಸ್ ಎಕ್ಸ್‌ಪ್ರೆಸ್ ಸುದ್ದಿ ಕೊಟ್ಟಿದ್ದು ನಾನು ಅಶ್ವಿನಿ ಸಿದ್ದೇಶ್. ನೋಡ್ತಾ ಇರಿ ಮೆಟ್ರೋ 9 ಕನ್ನಡ, ಇದು ನಾಡಿನ ಹೆಮ್ಮೆ.